ಅಮೆಝಾನಿಂದ ಪಾರ್ಸಲ್ ಬಂದಿದೆ ಕೈಕಾದು, ಅದಕ್ಕೆ ಬಟ್ಟಿಟ್ಟು ಓಪನ್ ಮಾಡ್ತಾ ಇದ್ದಾರೆ ಪಾರ್ಸಲ್ನ. ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್ ಗೀತಾ ವಿಜಯ್ ವ್ಲಾಗ್ಸ್. ಹೆಂಗಿದ್ದೀರಾ ಎಲ್ಲರೂ? ನನ್ನ ವ್ಲಾಗ್ ಇಷ್ಟ ಆಯ್ತಾ? ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ, ನಾನು ಅದು ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ಅದನ್ನು ಮಾಡ್ಕೊಳ್ತೀನಿ. ಮತ್ತು ಇವಾಗ ಏನು ಇವತ್ತಿಂದು ಸ್ಪೆಷಲ್ ಅಂತಂದರೆ, ನಾನು ಡಿನ್ನರ್ ಪ್ರಿಪೇರ್ ಮಾಡಬೇಕು. ಬೆಳಗ್ಗೆ ಪವರ್ ಇದ್ದಿಲ್ಲ, ಸೊ ಬೆಳಗ್ಗೆ ನಾನು ಏನು ಮಾಡಿದೆ ಅಂತ ನಿಮ್ಗೆ ತೋರಿಸೋದಕ್ಕೆ ಇವಾಗ ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ, ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ವೆಜಿಟೇಬಲ್ ಗೀ ರೈಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಬನ್ನಿ, ಯಾವ ಥರ ಮಾಡೋದು ಅಂತ ನೋಡೋಣ. ನನ್ನ ಮಕ್ಕಳಿಗೆ ತುಂಬ ಸಿಂಪಲ್ ಆಗಿರಬೇಕು, ಏಕೆಂದರೆ ಅವರು ತುಂಬ ಖಾರ ತಿನ್ನಲ್ಲ. ಸ್ವಲ್ಪ ಖಾರ ಆದ್ರೂ ಖಾರ ಆದರೂ ಖಾರ ಅಂತ ಬಿಡ್ತಾರೆ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ. ವೆಜಿಟೇಬಲ್ಸ್ ಚಾಪ್ಡು ಚೆನ್ನಾಗಿ ಫೈನಾಗಿ ಕಟ್ ಮಾಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ, ಯಾಕಂದರೆ ಮಕ್ಕಳಿಗೆ ಬಾಯಿಗೆ ಸಿಗದಿರಂಗಿರಲಿ ಅಂತ, ಇಲ್ಲಾಂದರೆ ಎತ್ತೆಲ್ಲ ಸೈಡಲ್ಲಿ ಇರ್ತಾರೆ. ಸೊ ಅದಕ್ಕೆ ಆನಿಯನ್ಸು ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು ಚಿಲ್ಲಿ, ಮಿಂಟು, ಇದು ಚಕ್ಕೆ, ಲವಂಗ, ಬಾತು ಎಲೆ ಎಲ್ಲವನ್ನು ಹಾಕಿಟ್ಕೊಂಡಿದ್ದೀನಿ. ಇದು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನನಗೆ ಮಿಕ್ಸಿಯಲ್ಲಿ ಮಾಡೋದಕ್ಕಿಂತನೂ ಈ ಥರ ಕಲ್ಲಲ್ಲಿ ಪೇಸ್ಟ್ ಮಾಡೋದು ಇಷ್ಟ ಆಗುತ್ತೆ ಫ್ಲೇವರು. ಅದಕ್ಕೆ ಹಿಂಗೆ ಮಾಡಿಟ್ಕೊತೀವಿ. ತುಂಬ ಫೈನ್ ಪೇಸ್ಟ್ ಏನಿಲ್ಲ, ನಂದು ಕಲ್ಲಿಂದು ಮೇಲ್ಗಡೆಗೆ ಕಟ್ಟಾಗಿದೆ, ತರಬೇಕು. ಕೊರೋನಾ ಇರೋದ್ರಿಂದ ಹೋಗೋಕೆ ಆಗ್ತಾ ಇಲ್ಲ, ಔಟ್ ಸೈಡ್ ಜಾಸ್ತಿ ಓಡಾಡಂಗಿಲ್ಲ. ಅದಕ್ಕೆ ಇವಾಗ ಆಯಿಲ್ ಹೀಟ್ ಆಗಿದೆ, ಅದಕ್ಕೆ ಇದು ಹಾಕೋಣ. ಸ್ವಲ್ಪ ಫ್ರೈ ಆದಮೇಲೆ, ಸ್ವಲ್ಪ ಫ್ರೈ ಆದಾಗ ಆನಿಯನ್ ಹಾಕ್ತೀನಿ. ಆನಿಯನ್ಸ್ ಬಂದು ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಈ ಪೇಸ್ಟ್ ಮಾಡಿರುವಂಥ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೋಣ. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಗ್ರೀನ್ ಚಿಲ್ಲಿ, ಮತ್ತು ಈ ಕಟ್ ಮಾಡಿರುವಂಥ ವೆಜಿಟೇಬಲ್ಸು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮತ್ತು ಸಾಲ್ಟು ನಾನು ಕೈಯಲ್ಲೇ ಹಾಕ್ತೀನಿ, ಅನ್ನಾಗೆ ಮತ್ತು ವೆಜಿಟೇಬಲ್ಸ್ಗೆ ಸರಿ ಹೋಗೋ ಥರ ಒಂದೇ ಸರಿ ಹಾಕ್ತೀನಿ ಮೆಜರ್ಮೆಂಟು. ಮತ್ತು ಸ್ವಲ್ಪ ಕ್ಲೋಸ್ ಮಾಡೋಣ. ಸ್ವಲ್ಪ ಸ್ಟೀಮಲ್ಲೇ ಬಾಯ್ಲ್ ಆದಮೇಲೆ
ಕೆಲವೊಬ್ಬರು ಕೊಬ್ಬರಿ ಹಾಲು ಎಲ್ಲ ಹಾಕ್ತಾರೆ, ನಾನು ಕೊಬ್ಬರಿ ಹಾಲೆಲ್ಲ ಹಾಕಿದ್ರೆ ನನಗೆ ಇಷ್ಟ ಆಗಲ್ಲ. ಮತ್ತು ನಾನು ಟೂ ಸ್ಪೂನ್ಸ್ ಆಫ್ ಗೀ ಹಾಕ್ತಾ ಇದ್ದೀನಿ, 2 or 3 spoons. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ನಿಮ್ಮ ಟೇಸ್ಟಿಗೆ ಹೆಂಗೆ ಇಷ್ಟ ಆಗುತ್ತೋ ಆ ಥರ. ಅಂದರೆ ಗೀ ಎಷ್ಟು ಹಾಕಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನೋಡಿಕೊಂಡು ಅನ್ನ ಎಷ್ಟು ಇರುತ್ತೆ, ಅಕ್ಕಿ ಮತ್ತು ಇದು ಅಕ್ಕಿ ತೊಳೆದು ಕ್ಲೀ, ಅದಕ್ಕೆ 1 glass ಅಕ್ಕಿ ಇಟ್ಕೊಂಡಿದ್ದೀನಿ ಕಲ್ಸಿಗೆ. ಈ ಗ್ಲಾಸಲ್ಲಿ 1 glass ಅಕ್ಕಿಗೆ 2 glasses ಆಫ್ ವಾಟರ್ ಅದನ್ನು ಸೋಪ್ ಮಾಡಿ ಇಟ್ಟಿದ್ದೀನಿ ಅಕ್ಕಿನ. ಇದು ಸ್ವಲ್ಪ ಫ್ರೈ ಆದಮೇಲೆ ನೋಡಿದ್ರಲ್ಲ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ನಾನು ಈ ಅಕ್ಕಿ ಮತ್ತು ನೀರನ್ನ ಹುಟ್ಟರೆ ಹಾಕ್ತೀನಿ. ಒಂದೇ ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡೋದು ಈಸಿ ಅಂದ್ಕೊಳ್ತಾ ಇದ್ದೆ, ತುಂಬ ಕಷ್ಟ ಆಗ್ತಾ ಇದೆ ನನಗೆ ಅಡುಗೆ ಮಾಡೋದಲ್ಲಿ, ಗೊತ್ತಾಗ್ತಾ ಇದೆ ಅದು. ಇಷ್ಟೇ, ಇವಾಗ ಕುಕ್ಕರ್ ಕ್ಲೋಸ್ ಮಾಡೋಣ. ನೋಡಿ ಪನ್ನೀರ್ ಫ್ರೈ ರೆಡಿ ಆಗಿದೆ, ಸೋಯಾ ಪನ್ನೀರ್ ಫ್ರೈ. ಸಲಾಡು, ಸಲಾಡಿಗೆ ಬಂದು ಕ್ಯಾಬೇಜು, ಟೊಮೆಟೊ, ಆನಿಯನ್ ಮತ್ತು ಕ್ಯಾರೆಟು. ಸಾಲ್ಟ್ ಹಾಕಿದ್ದೀನಿ ಅಷ್ಟೇ, ಬೇರೆ ಏನೂ ಹಾಕಿಲ್ಲ. ಇದು ಸಲಾಡ್ಗೆ. ಮತ್ತು ಗೀ ರೈಸ್ ರೆಡಿ ಆಗಿದೆ, ಇವಾಗ ಊಟ ಮಾಡೋಣ ಅಂತ. ನೀವು ಬನ್ನಿ ಊಟ ಮಾಡೋಣ. ಮತ್ತು ನಮ್ಮ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್ ಬಾಯ್.